ಶಿರಸಿ ತಾಲೂಕಿನಲ್ಲಿ ಉತ್ತಮ ಮಳೆಯಾಗುತ್ತಿದ್ದು ಇಲ್ಲಿನ ಮೀನುಗಾರಿಕಾ ಇಲಾಖೆ ಆವರಣದಲ್ಲಿ ಅಂದಾಜು 5 ಲಕ್ಷ ಮೀನು ಮರಿ ಬೆಳೆಸಲು ತಯಾರಿ ನಡೆಸಲಾಗಿದೆ. ಇಲ್ಲಿನ SBI ಬ್ಯಾಂಕ್ ಪಕ್ಕದಲ್ಲಿರುವ ಮೀನುಗಾರಿಕಾ ಇಲಾಖೆ ಟ್ಯಾಂಕ್ಗಳಲ್ಲಿ ಮೀನು ಸಾಕಾಣಿಕೆಗೆ ಸಿದ್ಧತೆ ನಡೆಸಲಾಗಿದ್ದು ಒಟ್ಟು 8 ಟ್ಯಾಂಕ್ಗಳಲ್ಲಿ 5 ಲಕ್ಷ ಮೀನು ಮರಿಗಳನ್ನು ಬೆಳೆಸಲು ಇಲಾಖೆ ಮುಂದಾಗಿದೆ. ಈಗಾಗಲೇ ಮೀನಿನ ಮರಿಗೆ ಅಗತ್ಯವಿರುವ ಜೇಡಿ ಮಣ್ಣು, ಸಗಣಿ ಗೊಬ್ಬರಗಳನ್ನು ಹಾಕಿ ನೀರನ್ನು ಹದ ಮಾಡಿ ಮೀನು ಮರಿಗಳನ್ನು ಬಿಡಲಾಗಿದೆ. ಭದ್ರಾ ಅಣೆಕಟ್ಟಿನ ಮೀನು ಮರಿ ಉತ್ಪಾದನಾ ಕೇಂದ್ರದಿಂದ ಮೀನಿನ ಮರಿಗಳನ್ನು ತಂದು ಇಲಾಖೆಯ ಟ್ಯಾಂಕ್ಗಳಲ್ಲಿ ಬಿಡಲಾಗಿದೆ. ಅವರು ನನ್ಗೆ ಹೇಳಿದ್ರು ಶಿವಶಂಕರ್ ಚೆನ್ನಾಗ ಇದನ್ನು ಹಿಂಗಲ್ಲಪ್ಪ ಇಲ್ಲ ಈ ನರಿಗೆ ಒಳಗಿರ್ತದೆ ಹಿಂಗೆ ತಗೊಂಡು ನೀರು ತಗೊಂಡು. ಇನ್ನು ಈ ಕುರಿತು ಮಾಹಿತಿ ನೀಡಿದ ಮೀನುಗಾರಿಕಾ ಇಲಾಖೆ ಸಹಾಯಕ ನಿರ್ದೇಶಕ ವೈಭವ್ ಅವರು, ಶಿರಸಿಯು ಮೀನುಗಾರಿಕಾ ಪ್ರದೇಶ ಅಲ್ಲದೆ ಹೋದರೂ ಇಲಾಖೆಯ ಅಡಿಯಲ್ಲಿ 12 ಕೆರೆಗಳು ಬರುವ ಕಾರಣ ಮೀನು ಕೃಷಿ ಚಟುವಟಿಕೆಗಳು ಪ್ರತಿ ವರ್ಷವೂ ಜೋರಾಗಿ ನಡೆಯುತ್ತಿದೆ. ಈ ವರ್ಷ ಬೇಸಿಗೆ ಹೆಚ್ಚಿದ್ದ ಕಾರಣ ಮೀನು ಮರಿ ತರಲು ವಿಳಂಬವಾಗಿದೆ. ಪ್ರಸ್ತುತ ಭದ್ರಾ ಅಣೆಕಟ್ಟು ಮೀನು ಮರಿ ಉತ್ಪಾದನಾ ಕೇಂದ್ರದಿಂದ ಮರಿಗಳನ್ನು ತಂದು ನೀರಿಗೆ ಬಿಡಲಾಗಿದೆ. ಇಲ್ಲಿ ಬೆಳೆಸುವ 30% ಮೀನು ಮರಿಗಳನ್ನು ಇಲಾಖೆಗೆ ಮರಳಿಸಬೇಕಾಗುತ್ತದೆ. ಉಳಿದಂತೆ ಇಲ್ಲಿನ ಮೀನು ಕೃಷಿ ಮಾಡುವ ರೈತರಿಗೆ ವಿತರಣೆ ಮಾಡಲಾಗುತ್ತದೆ. ಇದೀಗ ಮರಿಗಳನ್ನು ಟ್ಯಾಂಕಿಗೆ ಬಿಡಲಾಗಿದ್ದು ಮುಂದಿನ 35-40 ದಿನಗಳ ಕಾಲ ಅವುಗಳ ಆರೈಕೆ ನಡೆಯಲಿದೆ ಎಂದು ತಿಳಿಸಿದರು. ಕೇಂದ್ರ ಸಿರ್ಸಿ ಇಲ್ಲಿ ಇವತ್ತು ನಾವು ಈ ಮೀನು ಕೊಳಗಳ ಇದರಲ್ಲಿ ಪಾಲನೆ ಮಾಡಿ ಮತ್ತು ರೈತರಿಗೆ ಸರಬರಾಜು ಮಾಡಲಿಕ್ಕೆ DRP ಶಿವಮೊಗ್ಗ ಜಿಲ್ಲೆಯಿಂದ ಮೀನು ಮರಿಗಳನ್ನ ಸ್ಪಾನ್ ಮೀನು ಮರಿಗಳನ್ನ ತಂದು ಇವತ್ತು ನಾವು ಸ್ಟಾಕಿಂಗ್ ಮಾಡ್ತಾ ಇದ್ದೇವೆ, ಪಾಲನೆಗೆ ಒಳಪಡಿಸ್ತಾ ಇದ್ದೇವೆ. ನಾವು ಈ ಮೊದಲನೇದಾಗಿ ಇವತ್ತು 5 ಲಕ್ಷ ಸ್ಪಾನ್ ಮರಿಗಳನ್ನ ನಾವು ತಂದಿದ್ದೇವೆ. ಸೊ ಇದರೊಳಗೆ ನಾವು ಸರ್ಕಾರಕ್ಕೆ ನಾವು ಡಿಪಾರ್ಟ್ಮೆಂಟ್ಗೆ ನಿಯಮಾನುಸಾರ ಎಷ್ಟು ನಾವು ಅದರ ಒಂದು ಸರ್ವೈವಲ್ ಕೊಡಬೇಕು ಅದನ್ನು ನಾವು ಕೊಟ್ಟು ರೈತರಿಗೆಲ್ಲ ಸರ್ಬರಾಜ್ ಮಾಡೋದಕ್ಕೆ ನಾವು ಕ್ರಮ ತಗೊಳ್ತಾ ಇದ್ದೀವಿ. ಮುಂಗಾರು ಆರಂಭ ಆಗಿರೋದ್ರಿಂದ BRP ಶಿವಮೊಗ್ಗ ಜಿಲ್ಲೆ BRPಯಲ್ಲಿ ಇಂಡ್ಯೂಸ್ ಬ್ರೀಡಿಂಗ್ ಅಂದರೆ ಇಂಜೆಕ್ಷನ್ ಕೊಟ್ಟು ಮೊಟ್ಟೆಗಳನ್ನ ಮಾಡಿಸುವಂಥ ಸಂತಾನೋತ್ಪಾದನೆ ಮಾಡಿಸುವಂಥ ಪ್ರಕ್ರಿಯೆ ಶುರುವಾಗಿರೋದ್ರಿಂದ ಈ ಮುಂಗಾರು ಸೀಸನಲ್ಲಿ ಮಾತ್ರ ಇದು ಕಟ್ಲ ಉತ್ತಮ ತಳಿಗಳಾದ ಕಟ್ಲ, ರೋಹು, ಮೃಗಾಲ್, ಸಾಮಾನ್ಯ ಗೆಂಡೆ ಈ ತಳಿಗಳನ್ನ ನಾವು ಸರಬರಾಜು ಕೊಡ್ತಾರೆ BRPನಲ್ಲಿ. ಇಂದು ನಾವು ಬಂದ್ ಬ್ರೀಡಿಂಗ್ BRPಯಿಂದ ನಾವು ಒಟ್ಟು 5 ಲಕ್ಷ ಮರಿಗಳನ್ನ ತಂದಿದ್ದೇವೆ. ಅದರೊಳಗೆ 1 ಲಕ್ಷ ಕಟ್ಲ ಮತ್ತು 4 ಲಕ್ಷ ಸಾಮಾನ್ಯ ಗೆಂಡೆ ಸ್ಪಾನ್ ಮರಿಗಳನ್ನ ನಾವು ತಂದು ಈ ಪಾಲನೆಗೆ ಒಳಪಡಿಸ್ತೀವಿ. ಅಲ್ಲದೆ ಮೀನಿನ ಮರಿಗಳನ್ನು ತಂದು ಬೆಳೆಸುವ ಮೊದಲು ಟ್ಯಾಂಕ್ಗಳಲ್ಲಿ ಸಗಣಿ ಗೊಬ್ಬರವನ್ನು ಹಾಕಿ ಕಾಂಕ್ರೀಟ್ ಟ್ಯಾಂಕ್ನಲ್ಲಿ ಜೇಡಿ ಮಣ್ಣನ್ನು ಹಾಕಿ ಮೀನಿನ ದೇಹಕ್ಕೆ ಹೊಂದಿಕೊಳ್ಳುವಂತೆ ಮಾಡಲಾಗುತ್ತದೆ. ಹೀಗೆ ಬೆಳೆದ ಮೀನು ಮರಿಗಳನ್ನು ಕೊಂಡೊಯ್ಯಲು ಈಗಾಗಲೇ 100ಕ್ಕೂ ಅಧಿಕ ಮಂದಿ ಹೆಸರು ನೋಂದಾಯಿಸಿದ್ದಾರೆ. ಮರಿಗಳು ಬೆಳೆದ ನಂತರ ಗರಿಷ್ಠ 5,000 ಒಬ್ಬರಿಗಂತೆ ಮರಿಗಳನ್ನು ನೀಡುವ ಯೋಜನೆ ಹಾಕಿಕೊಳ್ಳಲಾಗಿದೆ. ವಾರ್ಷಿಕ 2 ಲಕ್ಷ ಮೀನು ಮರಿ ಮಾರಾಟದ ಗುರಿ ಇದು. ಇಲಾಖೆ ವತಿಯಿಂದ ಗುರಿ ಮೀರಿ ಸಾಧನೆ ಮಾಡಲಾಗುತ್ತದೆ ಎಂದು ಅವರು ತಿಳಿಸಿದರು. ಸ್ಪಾನ್ ಮರಿಗಳು ಅಂತಂದ್ರೆ ಮೊಟ್ಟೆಯಿಂದ ಆಚೆ ಬಂದಂತ 5-6 ದಿವಸದ ಮರಿಗಳು. ಅದನ್ನ 2 ತಳಿಗಳು ಉತ್ತಮ ತಳಿಗಳಾದ ಕಟ್ಲ ಮತ್ತೆ ಸಾಮಾನ್ಯ ಗೆಂಡೆ ಆ ತಳಿಗಳನ್ನ ನಾವು ಇವತ್ತು ಮೀನು ಮರಿ ಪಾಲನಾ ಕೇಂದ್ರ ಸೇರಿಸಿ ಇಲ್ಲಿ ನಾವು ಪಾಲನೆಗೆ ಒಳಪಡಿಸ್ತಾ ಇದ್ದೀವಿ. ಇದು 30-45 ದಿವಸದವರೆಗೂ ಇದನ್ನ ನಾವಿಲ್ಲಿ ಪಾಲನೆ ಮಾಡಿ ಅದನ್ನು 1.5 ಇಂಚ್ ಸೈಜ್ 35 mmಗಿಂತ ಕಡಿಮೆ ಇಲ್ಲದಂತೆ ನಾವು ಅದನ್ನು ಸೈಜ್ನ ನಾವು ದೊಡ್ಡದು ಮಾಡಿ ಸ್ಪೆಷಲ್ ಫೀಡ್ನ ನಾವು ಇದಕ್ಕೆ ಹಾಕಿ ನಾವು ಅದನ್ನು ಬೆಳವಣಿಗೆ ಮಾಡಿ ರೈತರಿಗೆ ನಾವು ಅದನ್ನು ಸರಬರಾಜು ಕೊಡ್ತೇವೆ. ಹೋದ ವರ್ಷ 2019-20ರಲ್ಲೇ ಇದೇ ಥರ ಮಾಡಿ ನಾವು 2 ಬ್ಯಾಚ್ಗಳಿಂದ ಒಟ್ಟು 270,000 ಮರಿಗಳನ್ನ ನಾವು ಸರಬರಾಜು ಕೊಟ್ಟಿದ್ದೇವೆ. ಗುರಿ 2 ಲಕ್ಷ ಇತ್ತು, 270,000 ಸರಬರಾಜು ಕೊಟ್ಟಿದ್ದೇವೆ, ಗುರಿ ಮೀರಿ ಸಾಧನೆ ಮಾಡಿದ್ದೇವೆ. ಮತ್ತು ಈ ವರ್ಷನೂ ಅಷ್ಟೇ 2 ಲಕ್ಷ ಗುರಿ ಇದೆ ಸರಬರಾಜು.